ವಿದ್ಯಾರ್ಥಿಗಳೇ ಈಗ ಮೆಗ್ನೀಷಿಯಂನ ಉತ್ಕರ್ಷಣೆಯನ್ನು ನೋಡೋಣ ಈ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಮೆಗ್ನೀಷಿಯಂ ರಿಬ್ಬನ್ ಸ್ಪಿರಿಟ್ ದೀಪ ವಾಚ್ ಗ್ಲಾಸ್ ಪ್ರಣಾಳ ಹಿಡಿಕೆ ಲೈಟರ್ ಅಥವಾ ಬೆಂಕಿ ಪೊಟ್ಟಣ ಮೊದಲು ಸ್ಪಿರಿಟ್ ದೀಪವನ್ನು ಉರಿಸಿ ಪ್ರಣಾಳ ಹಿಡಿಕೆಯಲ್ಲಿ ಮೆಗ್ನೀಷಿಯಂ ರಿಬ್ಬನನ್ನು ಹಿಡಿದುಕೊಂಡು ನಿಧಾನವಾಗಿ ಕಾಸಿ ಈಗ ಮೆಗ್ನೀಷಿಯಂ ಪ್ರಖರ ಬೆಳಕಿನೊಂದಿಗೆ ಉರಿಯುತ್ತಿದೆ ಇದರ ಪ್ರಖರತೆ ಕಣ್ಣಿಗೆ ಹಾನಿಯನ್ನು ಉಂಟುಮಾಡಬಹುದು ಆದ್ದರಿಂದ ಸುರಕ್ಷಾ ಗಾಜನ್ನು ಧರಿಸಿ ಪ್ರಯೋಗ ಮಾಡುವುದು ಉತ್ತಮ ಮೆಗ್ನೀಷಿಯಂ ದಹಿಸಿದಾಗ ವಾತಾವರಣದ ಆಕ್ಸಿಜನ್ನೊಂದಿಗೆ ವರ್ತಿಸಿ ಹೊಸ ಸಂಯುಕ್ತ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಕೊಡುತ್ತದೆ ಮೆಗ್ನೀಷಿಯಂ ಆಕ್ಸೈಡ್ ಬಿಳಿ ಬಣ್ಣದ ಬೂದಿಯಾಗಿದೆ ಈ ರಾಸಾಯನಿಕ ಕ್ರಿಯೆಯ ಸಮೀಕರಣವು ಈ ಕೆಳಗಿನಂತಿದೆ ಮೆಗ್ನೀಷಿಯಂ ಪ್ಲಸ್ ಆಮ್ಲಜನಕ ಅಥವಾ ಆಕ್ಸಿಜನ್ ಬಾಣದ ಗುರುತು ಮೆಗ್ನೀಷಿಯಂ ಆಕ್ಸೈಡ್ ಎಂಜಿಒ ಎರಡು ಜಿ ಪ್ಲಸ್ ಓಟು ಬಾಣದ ಗುರುತು ಎರಡು ಎಂಜಿಒ ಎಚ್ಚರಿಕೆ ಮೆಗ್ನೀಸಿಯಂ ಪ್ರಖರ ಜ್ವಾಲೆಯೊಂದಿಗೆ ದಹನಕ್ಕೆ ಒಳಗಾಗುವುದರಿಂದ ನಿಮ್ಮ ಕಣ್ಣುಗಳನ್ನು ಹಾನಿಗೊಳಿಸಬಹುದು ಈ ಪ್ರಯೋಗಕ್ಕಾಗಿ ಸುರಕ್ಷಿತ ಕನ್ನಡಕವನ್ನು ಮರೆಯದೆ ಧರಿಸಿ ವಿದ್ಯಾರ್ಥಿಗಳೇ ಈಗ ನೀವಿದನ್ನು ಪ್ರಯತ್ನಿಸಬಹುದು ಈ ಪ್ರಯೋಗದಲ್ಲಿ ಉತ್ಪತ್ತಿಯಾದ ಬೂದಿಯನ್ನು ಅಂದರೆ ಮೆಗ್ನೀಸಿಯಂ ಆಕ್ಸೈಡನ್ನು ನೀರಿನಲ್ಲಿ ವಿಲೀನಗೊಳಿಸಲು ಪ್ರಯತ್ನಿಸಿ ಅದು ನೀರಿನಲ್ಲಿ ವಿಲೀನಗೊಳ್ಳುವುದೇ